ಸಂಘಟನೆಯನ್ನ ಒಡೆದು ನಮಗೆ ಏನೂ ಆಗಬೇಕಾಗಿಲ್ಲ. ಅಪ್ಪ ಇಲ್ಲ, ಪುತ್ತಿಲ ಪರಿವಾರಕ್ಕಿಲ್ಲ, ಸಂಘ ಪರಿವಾರಕ್ಕಿಲ್ಲ, ಹಿಂದೂಗಳಿಗೆ ಇಲ್ಲ. ಆ ಪುಸ್ತಕದಲ್ಲಿ ಏನಿತ್ತು ಅಂತಂದ್ರೆ, ಎರಡಾಗಿದ್ದ ಕಾರಣ ಅಶೋಕ್ ರೈ ಕನಸು ಮನಸ್ಸಲ್ಲೂ ಅವರು ಶಾಸಕ ಆಗೋ ಚಾನ್ಸೇ ಇರಲಿಲ್ಲ. ಇದರ ನೇರ ಹೊಣೆಯನ್ನ ಬಿಜೆಪಿಯವರೇ ಹೊತ್ಕೊಳ್ಬೇಕು. ಯಾಕೆ ಅಂತಂದ್ರೆ, ಗೆಲ್ಲೋದು ಬಿಜೆಪಿ ಅಲ್ಲ, ಆಶಾ ತಿಮ್ಮಪ್ಪ ಅಲ್ಲ, ಗೆಲ್ಲೋದು ಅಶೋಕ್ ರೈ. ಇದು ಅಪಾಯ ಅಂತ ನಾನು ಅವತ್ತೇ ಹೇಳಿದ್ದೆ. ಅರುಣ್ ಕುಮಾರ್ ಪುತ್ತಿಲ ಪುತ್ತೂರಿನ MLA ಇಲೆಕ್ಷನ್ ಅಲ್ಲಿ ಸೋತ ಹಾಗೆ ಅನಿಸಿರಬಹುದು, ಆದ್ರೆ ಅರುಣ್ ಕುಮಾರ್ ಪುತ್ತಿಲ ರಾಜ್ಯ ಗಮನಿಸುವ ವ್ಯಕ್ತಿಯಾಗಿದ್ದಾರೆ. ಶ್ರೀಕೃಷ್ಣ ಉಪಾಧ್ಯಾಯ ಜಾತಿ ರಾಜಕಾರಣ ಮಾಡುವುದಕ್ಕಿಂತ ಮೊದಲು ಕುಟುಂಬ ರಾಜಕಾರಣ ಮಾಡಬೇಕಿತ್ತು. ಯಾಕೆ ಅಂತಂದ್ರೆ, ಸುಂದರ ಸಂಜೆಯ ಸಭಾ ಕಾರ್ಯಕ್ರಮವನ್ನ ಶ್ರೀಮಂತಗೊಳಿಸಿರುವ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರನ್ನ, ಸ್ನೇಹಿತರನ್ನ ಮತ್ತು ನಿಮ್ಮನ್ನೆಲ್ಲರನ್ನೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವಂದಿಸಿಕೊಂಡು ಕೃತಜ್ಞತಾ ಸಮರ್ಪಣೆ ಮತ್ತು ಭಾರತ ಮಾತಾ ಪೂಜನ ಅನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದಷ್ಟು ಹೃದಯದ ಮಾತುಗಳನ್ನು ನಾನು ಆಡಬೇಕಾಗಿದೆ. ಪ್ರೀತಿಯ ಬಂಧುಗಳೇ, ನಾವು ದೇಶವನ್ನು ಕಟ್ಟುವ ವ್ಯಕ್ತಿಗಳು, ದೇಶವನ್ನು ಒಡೆಯೋರಲ್ಲ. ಸಂಘಟನೆಯನ್ನು ಕಟ್ಟುವವರು ನಾವು, ಸಂಘಟನೆಯನ್ನು ಒಡೆದು ನಮಗೆ ಏನೂ ಆಗಬೇಕಾಗಿಲ್ಲ. ವಿಟ್ಲ ಪಂಚಲಿಂಗೇಶ್ವರ ದೇವರಲ್ಲಿ, ಆ ಉಳ್ಳಾಲ್ತಿ ಅಮ್ಮನವರಲ್ಲಿ, ತಾಯಿ ಭಗವತಿಯಲ್ಲಿ, ಸಮಾಜ ಒಂದಾಗಲಿ ಅಂತ ಹೇಳಿಯೇ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವವರು ನಾವೆಲ್ಲ. ನಿಮ್ಮೆಲ್ಲರ ಮನಸ್ಸುಗಳು ನನಗೆ ಗೊತ್ತಿದೆ, ನಮ್ಮೆಲ್ಲರ ಮನಸ್ಸುಗಳು ಕೂಡ ನಾವು ಒಂದಾಗಬೇಕು ಅಂತಾನೆ ಬಯಸ್ತೀವಿ, ಇದರಲ್ಲಿ ಡೌಟೇ ಇಲ್ಲ. ಪುತ್ತಿಲ ಪರಿವಾರವನ್ನು ಕಟ್ಕೊಂಡು ಏನು ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಅಂತ ಹೇಳಿ ಯಾರಿಗಾದರೂ ಸಂಶಯ ಬಂದರೆ ಆ ಸಂಶಯಕ್ಕೆ ಆಸ್ಪದವೇ ಇಲ್ಲ. ಪುತ್ತಿಲ ಪರಿವಾರ ಹೆಸರನ್ನಷ್ಟೇ ಈಗ ಇಟ್ಕೊಂಡಿದೆ. ಈ ಪರಿವಾರ ಮೊದಲೇ ಇತ್ತು, ಅದಕ್ಕೆ ಪುತ್ತಿಲ ಪರಿವಾರ ಅಂತ ಹೆಸರಿರಲಿಲ್ಲ ಅಷ್ಟೇ. ಆ ಪರಿವಾರ ಯಾವತ್ತೂ ಕೂಡ ಸಮಾಜಕ್ಕೆ ಅನ್ಯಾಯ ಮಾಡಲಿಲ್ಲ, ಯಾವತ್ತೂ ಕೂಡ ಪರಂಪರೆಗೆ ಧಕ್ಕೆ ತರೋ ಕೆಲಸವನ್ನು ಮಾಡೇ ಇಲ್ಲ. ನಾವು ಒಗ್ಗಟ್ಟಿನ ಮಂತ್ರವನ್ನು ಜಪ ಮಾಡಿದಾಗ ಮಾತ್ರ ಅದು ತಾಯಿ ಭಾರತಿಗೆ ನಿಜವಾದ ಪೂಜೆಯಾಗಲಿಕ್ಕೆ ಸಾಧ್ಯ. ನಿಮಗೆ ಗೊತ್ತಾ, ಈ ದೇಶವನ್ನು 600 ವರ್ಷಗಳ ಕಾಲ ಮುಸಲ್ಮಾನರು ಆಳಿದರು. ಭಾರತೀಯ ಮೂಲದವರಲ್ಲ, ವಿದೇಶಿ ಆಳ್ವಿಕೆಯಾಗಿತ್ತದು. ಅಲ್ಲಿ ನಂತರ ಬ್ರಿಟಿಷರು ನುಗ್ಗಿದ್ರು, ಬ್ರಿಟಿಷರ ಕೈಯಲ್ಲೂ ಇತ್ತು. 1600 ರಿಂದ 1947 ತನಕ ಬ್ರಿಟಿಷರ ಕೈಯಲ್ಲಿತ್ತು. ಒಂದು ಕಡೆ ಪೋರ್ಚುಗೀಸರು ಇದ್ರು, ಫ್ರೆಂಚರು ಇದ್ರು, ಈ ಥರ ಎಲ್ಲ ಇದ್ರು. ಕಳೆದ 1000 ವರ್ಷಗಳಲ್ಲಿ ಅನೇಕ ಆಕ್ರಮಣಗಳನ್ನು ಈ ಭಾರತ ಕಂಡಿದೆ. ಅವ್ರ ಕೈಗೆ ದೇಶ ಹೇಗೆ ಸಿಕ್ತು? ಒಂದು ಸ್ವಲ್ಪ ಯೋಚನೆ ಮಾಡಿದರೆ, ಬ್ರಿಟಿಷರು ಬಂದಿದ್ದು ಸರಿ, ಅವರು ಬಂದಿದ್ದು ಬ್ರಿಟಿಷ್ ಗವರ್ನಮೆಂಟ್ ಬಂದದ್ದಲ್ಲ, 1600ರಲ್ಲಿ ಬಂದಿದ್ದು ಒಂದು ಪ್ರೈವೇಟ್ ಎಂಟರ್ಪ್ರೈಸಸ್ ಅಷ್ಟೇ. ಅದೊಂದು ವ್ಯಾಪಾರೋದ್ಯಮದ ಕಂಪನಿ ಅಷ್ಟೇ. ಇನ್ಫೋಸಿಸ್ ಹೇಗೋ ಹಾಗೆ, ಇನ್ಫೋಸಿಸ್ ನಮ್ಮದು. ಬೇಕಾದಷ್ಟು ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು ವಿದೇಶಿ ಕಂಪನಿಗಳಲ್ಲಿ ದುಡಿತಾ ಇದ್ದಾರಲ್ಲ, ಅಂಥ ಕಂಪನಿಗಳ ಹಾಗೆ ಒಂದು ಉದ್ಯಮ ಮಾಡೋ ಕಂಪನಿಯಾಗಿತ್ತು ಈಸ್ಟ್ ಇಂಡಿಯಾ ಕಂಪನಿ. ಗವರ್ನಮೆಂಟ್ ಬಂದಿದ್ದಲ್ಲ, ಒಂದು ಕಂಪನಿ ಬಂದಿದ್ದು. ಒಳಗೆ ನುಗ್ಗದವರಿಗೆ ಭಾರತ ಸಿಕ್ಕಿದ್ದು ಹೇಗೆ? ಎಷ್ಟು ಜನ ಬಂದಿರ್ತಾರೆ ಅವರು? ಲಕ್ಷಾಂತರ ಜನ. ನಾವು ಇದ್ದಾಗಲೂ ಕೂಡ ಬೆರಳೆಣಿಕೆಯ ಬ್ರಿಟಿಷರ ಕೈಗೆ ಭಾರತ ಸಿಕ್ಕಿದ್ದು ಹೇಗೆ? ಬಂದವರು ಅದೇ
ಕಾಲಘಟ್ಟದಲ್ಲಿ ಫ್ರೆಂಚರಿದ್ದರು ಪೋರ್ಚುಗೀಸರಿದ್ದರು, ಮೊದಲೇ ಯುರೋಪ್ನಲ್ಲಿ ಅವರವರ ಒಳಗಡೆ ಕಿತ್ತಾಟಗಳು ನಡೀತಾ ಇದ್ದವು, ಭಾರತದಲ್ಲಿ ಅದನ್ನು ಕಂಟಿನ್ಯೂ ಮಾಡಿದರು. ಹಾಗೆ ಫ್ರೆಂಚರಿಗೂ ಬ್ರಿಟಿಷರಿಗೂ ಜಗಳ ಆಗಬೇಕಿದ್ರೆ ನಮ್ಮವರನ್ನ ಬಳಸ್ಕೊಂಡ್ರು. ಹೇಗೆ ನಾವು ಒಡೆದೆವು ಅಂತಂದ್ರೆ, ಒಂದಷ್ಟು ಜನ ಫ್ರೆಂಚರಿಗೆ ಸಪೋರ್ಟು, ಒಂದಷ್ಟು ಜನ ಬ್ರಿಟಿಷರಿಗೆ ಸಪೋರ್ಟು. ಇದು ಆಗ್ಲಿಲ್ಲ ಅಂತಿದ್ರೆ ಬ್ರಿಟಿಷರ ಕೈಗೆ ಭಾರತ ಸಿಗ್ತಾ ಇರಲಿಲ್ಲ. ಇದರಿಂದ ಆಗಿದ್ದೇನು ಅಂತಂದ್ರೆ, ಒಂದಷ್ಟು ಜನ ನಮ್ಮವರೇ ಅವರಿಗೆ ಸಪೋರ್ಟು, ಒಂದಷ್ಟು ಜನ ನಮ್ಮವರೇ ಇವರಿಗೆ ಸಪೋರ್ಟು. ಆಗಿದ್ದೇನು ಅಂತಂದ್ರೆ ನಮ್ಮವರೇ ಎರಡಾಗಿದ್ದು ಪರಸ್ಪರ ವಿರೋಧಿಗಳಾಗಿದ್ರು. ಈ ಕಾರಣದಿಂದ ಆಂಗ್ಲೋ ಕರ್ನಾಟಕ ಯುದ್ಧ ನಡೆದವು, ಆಂಗ್ಲೋ ಮೈಸೂರು ಯುದ್ಧ ನಡೆದವು, ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಸಿಖ್ ಯುದ್ಧ ಇತ್ಯಾದಿ ಒಂದೊಂದೇ ಯುದ್ಧಗಳನ್ನು ಮಾಡ್ಕೊಂಡು ಒಂದು 70-80 ವರ್ಷಗಳ ನಿರಂತರ ಹೋರಾಟದ ಮೂಲಕ ಬ್ರಿಟಿಷ್ ಗವರ್ನ್ಮೆಂಟ್ ಮಧ್ಯಪ್ರವೇಶ ಮಾಡಿ ಭಾರತವನ್ನು ವಶ ಮಾಡಿಕೊಳ್ಳುತ್ತು. ನಾವು ವಿಭಜನೆ ಆಗದೇ ಇರ್ತಿದ್ರೆ ಬ್ರಿಟಿಷರು ಬರ್ಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಮೊಹಮ್ಮದ್ ಗರ್ಸ್ನಿ ಗೋರಿ ಆಕ್ರಮಣ ನಡೆದುವಲ್ವಾ, ಅಲ್ಲಿ ಪೃಥ್ವಿರಾಜ್ ಚೌಹಾಣ ಅನ್ನುವ ಹಿಂದೂ ರಾಜ ಹೇಗೆ ಸೋತ, ಅವನು ಸೋಲದೇ ಇರ್ತಿದ್ರೆ ಗೋರಿ ಗಸ್ನಿಗಳ ಕೈಗೆ ದೆಹಲಿಯ ಗದ್ದುಗೆ ಸಿಗ್ತಾ ಇರಲಿಲ್ಲ. ಸೋತ ಅಂತಂದ್ರೆ ಪೃಥ್ವಿರಾಜ ಚೌಹಾಣ ವಿದೇಶಿ ಆಕ್ರಮಕರ ಮುಂದೆ ಅಷ್ಟೊಂದು ವೀಕ್ ಆಗಿದ್ನ, ನಮ್ಮ ಹಿಂದೂ ರಾಜ ಅಷ್ಟೊಂದು ದುರ್ಬಲನ ಅಂತ ಯೋಚನೆ ಮಾಡಿದ್ರೆ ಅಲ್ಲ, ಸಶಕ್ತ ರಾಜ, ಕ್ಷಾತ್ರ ತೇಜಸ್ಸವನತ್ರ ಇತ್ತು. ಸೋತದ್ದು ಹೇಗೆ ಅಂತಂದ್ರೆ ಪೃಥ್ವಿರಾಜ ಚೌಹಾಣನ ಕಡೆಯವರೇ ಈ ಗೋರಿಗಳಿಗೆ ಗಸ್ನಿಗಳಿಗೆ ಗುಪ್ತಚರ ಮಾಹಿತಿಗಳನ್ನ ಬಿಟ್ಕೊಟ್ರು, ಅವರ ಆಮಿಷಗಳಿಗೆ ಬಲಿಯಾದ್ರು, ನಮ್ಮವರೇ ಉಲ್ಟಾ ಹೊಡೆದ್ರು. ಆದದ್ರಿಂದ ಪೃಥ್ವಿರಾಜ ಚೌಹಾಣ ಸೋತು ಗೋರಿ ಗಸ್ನಿಗಳ ಕೈಗೆ ದೆಹಲಿಯ ಆಳ್ವಿಕೆ ಸಿಕ್ತು. ಈಗ ನೋಡಿ 2022 ಜುಲೈ ತಿಂಗಳಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಿಹಾರಕ್ಕೆ ಬರುವವರಿದ್ರು. ಅದಕ್ಕಾಗಿ ಯಾವುದಾದರೂ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಡೀತಾ ಉಂಟಾ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಥಳ ಮಹಜರು ನಡೀತಾ ಇದ್ರೆ ಒಂದು ಭಯಾನಕ ಸತ್ಯ ಬಹಿರಂಗ ಆಯಿತು. ಪಾಟ್ನಾದ ಪೊಲೀಸರಿಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಒಂದು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಸೆಂಟರ್ ಪಾಟ್ನಾದಲ್ಲಿ ನಡೀತಾ ಇದೆ. ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್, ಆತ್ಮರಕ್ಷಣಾ ತರಬೇತಿ ನಮಗೂ ಬೇಕು. ನಾವು ವಿಶ್ವ ಹಿಂದೂ ಪರಿಷತ್ತಿನವರು, ದುರ್ಗಾವಾಹಿನಿಯವರು ಹೆಣ್ಣು ಮಕ್ಕಳಿಗೂ ಕರಾಟೆ ಬೇಕು ಅಂತ ಯೋಚನೆ ಮಾಡ್ತೇವೆ. ಹೆಣ್ಣು ಮಕ್ಕಳಿಗೂ ಕೂಡ ಬೇರೆ ಬೇರೆ ರೀತಿಯ ವ್ಯಾಯಾಮ ಕಲೆಗಳನ್ನು ಹೇಳಿಕೊಡ್ತೇವೆ. ನಮ್ಮ ಪುತ್ತಿಲ ಪರಿವಾರದ ನವೀನ್ ಕುಲಾಲ್ ಜಿಮ್ನಾಸ್ಟಿಕ್ ಸೆಂಟರ್ ನಡೆಸ್ತಾರೆ, ಜಿಮ್ ಪ್ರಾಕ್ಟೀಸ್ ಮಾಡಿಸ್ತಾರೆ ಹುಡುಗರಿಗೆ. ಅಷ್ಟೇ ಅಲ್ಲ, ಪಾಟ್ನಾದ ಪೊಲೀಸರಿಗೆ ಸಿಕ್ಕಿದ ಈ ಆತ್ಮರಕ್ಷಣಾ ತರಬೇತಿ ಕೇಂದ್ರದಲ್ಲಿ ಸಿಗುತ್ತಿದ್ದಂಥ ತರಬೇತಿ ಇಷ್ಟೇ ಆಗಿರಲಿಲ್ಲ. ಕಳೆದ ವರ್ಷದ ಘಟನೆ, 2022 ನಿಮ್ಮ ಮುಂದೆ ನಿಮಗೆ ಗೊತ್ತಿರಬಹುದಾದ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ವರದಿಗಳಾದ ಸಂಗತಿಯನ್ನು ನೆನಪು ಮಾಡಿಕೊಡ್ತಾ ಇದ್ದೇನೆ ನಾನು. ಅಲ್ಲಿ ನಡೀತಾ ಇದ್ದದ್ದು ಕರಾಟೆ ಹೇಳ್ಕೊಡ್ತಿದ್ದದ್ದಲ್ಲ, ಬದಲಾಗಿ ಕಬ್ಬಿಣದ ರಾಡನ್ನು ತಗೊಂಡು ಒಬ್ಬನ ಮಂಡೆಗೆ ಹೊಡೆದು ಎರಡು ಹೋಳು ಮಾಡೋದು ಹೇಗೆ ಅಂತ ತರಬೇತಿ. ಚೂರಿಯಲ್ಲಿ ಒಬ್ಬನ ಎದೆಗೆ ಹೊಡೆದು ಕೊಲ್ಲುವುದು ಹೇಗೆ ಅಂತ ತರಬೇತಿ. ಇಂಥ ತರಬೇತಿ ಯಾಕೆ, ಇದರ ಹಿಂದೆ ಯಾರಿದ್ದಾರೆ ಅಂತ ಜನ್ಮವನ್ನು ಜಲಾಡುತ್ತಾ ಪಾಟ್ನಾದ ಪೊಲೀಸರು ಹೋದರೆ ಇಬ್ಬರು ವ್ಯಕ್ತಿಗಳು, ಅದರಲ್ಲಿ ಜಾರ್ಖಂಡಿನ ನಿವೃತ್ತ ಪೊಲೀಸ್ ಅಧಿಕಾರಿಯೂ ಒಬ್ಬ ಇದ್ದ,
ಇಬ್ರು ಮುಸಲ್ಮಾನರು, ಮುಸಲ್ಮಾನರ ಬಗ್ಗೆ ನಮಗೇನು ಆಕ್ಷೇಪ ಇಲ್ಲ, ಪುತ್ತಿಲ ಪರಿವಾರಕ್ಕಿಲ್ಲ, ಸಂಘ ಪರಿವಾರಕ್ಕಿಲ್ಲ, ಹಿಂದೂಗಳಿಗೆ ಇಲ್ಲ. ನಾನು ಇಲ್ಲಿ ವಿಟ್ಲಕ್ಕೆ ಬರಬೇಕಿದ್ರೆ ಅಲ್ಲಾರೋ ಯಾರೋ ಒಬ್ರು ಇಬ್ರಾಹಿಂ ಅನ್ನೋರು, ನೋಡಿ ನಾನು ಮೋದಿ ಹೆಸರಿನಲ್ಲಿ ಚಹಾ ಮಾರಿದ್ದೇನೆ ಆಟೋ ಹಿಡ್ಕೊಂಡು ಅಂತ ನನಗೆ ಪರಿಚಯ ಮಾಡಿಕೊಟ್ರು. ಅವರು ಈ ಸಭೆಯಲ್ಲಿ ಇಲ್ಲೆಲ್ಲೋ ಕೂತಿದ್ದಾರೆ, ಅವರು ನಮ್ಮ ಜೊತೆಗಿದ್ದಾರೆ. ಮುಸಲ್ಮಾನ ಅನ್ನುವ ಕಾರಣಕ್ಕೆ ಹಿಂದೂ ಯಾವತ್ತೂ ಕೂಡ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇಶದ್ರೋಹದ ಕೆಲಸ, ಈ ಮಣ್ಣಿನ ಅಂತಸ್ತತ್ವಕ್ಕೆ, ಈ ದೇಶದ ಪರಂಪರೆಗೆ ಅವಮಾನ ಆಗುವಂತಹ ಪರಿಸ್ಥಿತಿ ಇದ್ರೆ ಮಾತ್ರ ಒಬ್ಬ ಹಿಂದೂ ಟಂಕ ಕಟ್ಟಿ ಪ್ರತಿಭಟನೆ ಮಾಡ್ತಾನೆ. ಈ ಮುಸಲ್ಮಾನರಿಬ್ರು ಅವರು ಏನ್ ಯೋಚನೆ ಮಾಡಿದ್ದಾರೆ ಅಂತಂದ್ರೆ, ಒಂದು ಪುಸ್ತಕ ಬರೆದಿಟ್ಟಿದ್ದಾರೆ. ಅವರ ಆಫೀಸಲ್ಲಿ ಪುಸ್ತಕ ಸಿಕ್ತು. ಆ ಪುಸ್ತಕ ಮಾನನೀಯ ಜಗದೀಶ್ ಕಾರಂತರು ಏಷ್ಯಾನೆಟ್ ಸುವರ್ಣದಲ್ಲಿ ಇಂಟರ್ವ್ಯೂ ಕೊಡಬೇಕಿದ್ರೆ ಅಜಿತ್ ಹನುಮನಕ್ಕನವರ ಮುಂದೆ ಇದನ್ನ ಹೇಳಿದರು. ನಾನು ಕೂಡ ತುಂಬಾ ಭಾಷಣಗಳಲ್ಲಿ ಹೇಳುತ್ತಿದ್ದೆ, ಇದನ್ನ ಬಹಳ ಅಪಾಯಕಾರಿ ಅಂತ ಅನ್ಸೋದಿದು. ಒಂದ್ ಪುಸ್ತಕ, ಆ ಪುಸ್ತಕ ಏನು ಅಂತಂದ್ರೆ 2047 ಭಾರತ ಅಂತ ಹೆಸರು. ಇಂಗ್ಲಿಷ್ ಪುಸ್ತಕ. ಬ್ರಾಕೆಟ್ ಅಲ್ಲಿ ಇದು ಒಳಗೊಳಗೆ ಹಂಚುವುದಕ್ಕೆ ಮಾತ್ರ, ಹೊರಗಡೆ ಅಲ್ಲ. ಆತ್ಮರಕ್ಷಣಾ ತರಬೇತಿಗಿಂತೂ ಯಾರು ಬರ್ತಾರೋ ಅವರಿಗೆ ಮಾತ್ರ ಅಂತ. ಏನಿತ್ತು ಆ ಪುಸ್ತಕದಲ್ಲಿ? ಇದ ಸಂಘ ಪರಿವಾರ ಹೇಳಿದ ಮಾತಲ್ಲ, ಬಿಜೆಪಿ ಹೇಳಿದ ಮಾತಲ್ಲ, ಮೋದಿ ಅಭಿಮಾನಿಗಳು ಹೇಳಿದ ಮಾತಲ್ಲ. ಪಾಟ್ನಾದ ಪೊಲೀಸರು ಪತ್ರಿಕಾಗೋಷ್ಠಿ ಕರೆದು ತೆರೆದಿಟ್ಟಂತ ಸತ್ಯ. ಪೊಲೀಸರು ಹೇಳಿದ್ದು ಆ ಪುಸ್ತಕದಲ್ಲಿ ಏನಿತ್ತು ಅಂತಂದ್ರೆ, ನಾವು ಪುತ್ತಿಲ ಪರಿವಾರ ಚುನಾವಣೆ ಮುಗಿದ ನಂತರವೂ ಯಾಕೆ ಹೀಗೆಯೇ ಇರಬೇಕು, ಕ್ರಿಯಾಶೀಲ ಆಗಿರಬೇಕು ಅಂತ ಯೋಚನೆ ಮಾಡಿ. ಈ ಪುಸ್ತಕದಲ್ಲಿತ್ತು 2047 ಪೂರ್ತಿ ಭಾರತ ಇಸ್ಲಾಮಿನ ಹಿಡಿತಕ್ಕೆ ಬರಬೇಕು. ಇಸ್ಲಾಮಿನ ಹಿಡಿತಕ್ಕೆ ಬರೋದು ಹೇಗೆ, ಹೇಗೆ ಬರೋದು ಅಂತಂದ್ರೆ, ಒಂದು ಈ ದೇಶದ ಬಹುದೊಡ್ಡ ವೋಟ್ ಬ್ಯಾಂಕ್ ಅನ್ನ ಬಿಜೆಪಿ ಪರವಾಗಿರುವ, ನರೇಂದ್ರ ಮೋದಿ ಪರವಾಗಿರುವ ವೋಟ್ ಬ್ಯಾಂಕ್ ಅನ್ನ ವಿಭಜನೆ ಮಾಡಬೇಕು, ಎರಡು ಮಾಡಬೇಕು. ಎರಡಾಗದೇ ಇದ್ರೆ ಸಾಧ್ಯವೇ ಇಲ್ಲ. ಎರಡಾಗಿದ್ದ ಕಾರಣ ಅಶೋಕ್ ರೈ ಕನಸು ಮನಸ್ಸಲ್ಲೂ ಅವರು ಶಾಸಕ ಆಗೋ ಚಾನ್ಸೇ ಇರಲಿಲ್ಲ. ನಾವು ಕಾರಣ ಅಲ್ಲ, ಇದರ ನೇರ ಹೊಣೆಯನ್ನ ಬಿಜೆಪಿಯವರೇ ಹೊತ್ಕೊಳ್ಬೇಕು. ಯಾಕೆ ಅಂತಂದ್ರೆ, ನಾನು ವಿಟ್ಲದ ಇದೇ ಪರಿಸರದ ಒಂದು ಭಾಷಣದಲ್ಲಿ ಹೇಳಿದ್ದೆ, ನಾವು ಸೋತ್ರೆ ಅದು ವೈರಲ್ಲೂ ಆಗಿತ್ತು, ನಾವು ಸೋತ್ರೆ ಗೆಲ್ಲೋದು ಬಿಜೆಪಿ ಅಲ್ಲ, ಆಶಾ ತಿಮ್ಮಪ್ಪ ಅಲ್ಲ, ಗೆಲ್ಲೋದು ಅಶೋಕ್ ರೈ, ಇದು ಅಪಾಯ ಅಂತ ನಾನು ಅವತ್ತೇ ಹೇಳಿದ್ದೆ. ಕಳೆದ 70 ರಾಜಕಾರಣದ ಅನುಭವ ಇರುವಂತಹ ಬಹುದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ ಜನರ ನಾಡಿ ಮಿಡಿತ ಗೊತ್ತಾಗ್ಲಿಲ್ಲ, ಸರಿಯಾದ ಲೆಕ್ಕಾಚಾರ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಂಬೋದು ಹೇಗ್ರಿ? ನಾವು 20 ಹಿಂದೆ ಹುಟ್ಟಿಕೊಂಡಂತ ಒಂದು ತಂಡ ಸರಿಯಾದ ಲೆಕ್ಕಾಚಾರ ಇಟ್ವಿ, ನಮ್ಮ ಲೆಕ್ಕಾಚಾರ ಎಲ್ಲಾದರೂ ಸೋತಿತ? ನಮ್ಮ ಲೆಕ್ಕಾಚಾರ ಸೋಲಿಲ್ಲ. ಇವತ್ತಿಗೂ ಕೂಡ ಹೇಳ್ತೇನೆ ಕೇಳಿ, ವಿಟ್ಲದ ಮಣ್ಣಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪುತ್ತೂರಿನ MLA ಇಲೆಕ್ಷನ್ ಅಲ್ಲಿ ಸೋತ ಹಾಗೆ ಅನಿಸಿರಬಹುದು, ಆದರೆ ಇವತ್ತು ಅದುವರೆಗೂ ಅರುಣ್ ಕುಮಾರ್ ಅನ್ನುವವರು ಪುತ್ತೂರಿಗೆ ಮಾತ್ರ ಸೀಮಿತ ಆಗಿದ್ರು, ಇವತ್ತು ಅರುಣ್ ಕುಮಾರ್ ಪುತ್ತಿಲ ರಾಜ್ಯ ಗಮನಿಸುವ ವ್ಯಕ್ತಿಯಾಗಿದ್ದಾರೆ. ಸುಮ್ಮನೆ ಒಂದು ಮಾತನ್ನು ಹೇಳುತ್ತಿಲ್ಲ, ವೈಭವೀಕರಣ ಮಾಡ್ತಿಲ್ಲ, ನನ್ನ ಮಾತಿಗೆ ಚಪ್ಪಾಳೆ ಸಿಗ್ತದೆ ಅಂತ ಹೇಳಲಿಲ್ಲ, ಹೇಳ್ತಾ ಇಲ್ಲ. ವಿಟ್ಲದ ಮಣ್ಣನ್ನ ಅತ್ಯಂತ ಪೂಜ್ಯ ಭಾವದಿಂದ ಭಾವಿಸ್ಕೊಂಡು ಹೇಳ್ತಾ ಇದ್ದೇನೆ ನಾನು, ಇದು ಸತ್ಯ. ಅರುಣ್ ಕುಮಾರ್ ಪುತ್ತಿಲ ಹವ ಯಾಕಿಷ್ಟು ಪ್ರೀತಿ ಅಂತ ನನಗೆ ಅರ್ಥ ಆಗಲ್ಲ. ಎಲ್ಲೋ ಬಳ್ಳಾರಿ ಹುಡುಗ ಕಾಲ್ ಮಾಡ್ತಾನೆ, ಎಲ್ಲೋ ಧಾರವಾಡದ ಹುಡುಗ ಕಾಲ್ ಮಾಡ್ತಾನೆ, ಬೀದರ್ ಗುಲ್ಬರ್ಗದ ಹುಡುಗ ಕಾಲ್ ಮಾಡ್ತಾನೆ, ಅಣ್ಣ ಅರುಣಣ್ಣ ನನ್ನ ಕರ್ಕೊಂಡು ಬರಬಹುದಾ, ಒಂದು ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ತಾನ ಆತ. ಅವನಿಗೆ ಪುತ್ತಿಲ ಯಾರು ಅಂತಲೇ ಗೊತ್ತಿಲ್ಲ. ಈ ಮನ್ಮಥ ಶೆಟ್ಟರಿಗೆ ಕಳೆದ 10 ಗೊತ್ತಿದೆ ಪುತ್ತಿಲ ಯಾರು ಅಂತ. ನನಗೂ ಗೊತ್ತಿರಲಿಲ್ಲ, ನನ್ನ ರಕ್ತ ಸಂಬಂಧಿ ಅಲ್ಲ,
ನನ್ನ ತಾಯಿಯ ಕಾಸ ತಮ್ಮ ಸೋದರ ಮಾವ ಕಟ್ಟ ಬಿಜೆಪಿ, ಬಿಜೆಪಿಗೋಸ್ಕರ ವರ್ಕ್ ಮಾಡಿದ್ದು. ಮೊನ್ನೆ ಇಲೆಕ್ಷನ್ ಅಲ್ಲಿ ಕೂಡ ಶ್ರೀಕೃಷ್ಣ ಉಪಾಧ್ಯಾಯ ಜಾತಿ ರಾಜಕಾರಣ ಮಾಡುವುದಕ್ಕಿಂತ ಮೊದಲು ಕುಟುಂಬ ರಾಜಕಾರಣ ಮಾಡಬೇಕಿತ್ತು. ಯಾಕೆ ಅಂತಂದ್ರೆ ತಾಯಿಯ ಕಾಸ ತಮ್ಮನ ಪರವಾಗಿ ಇರಬೇಕಾಗಿತ್ತು. ನನಗಿದು ಯಾವುದು ಮುಖ್ಯ ಆಗಲಿಲ್ಲ. ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ ನನಗೆ ಗೊತ್ತಿದೆ ಈ ತರದ ಪ್ರಕರಣಗಳು ನಿಮ್ಮ ನಮ್ಮ ಎಲ್ಲರ ಕುಟುಂಬಗಳಲ್ಲೂ ಇವೆ ಅಂತ ಗೊತ್ತಿದೆ ನಮಗೆ. ಇದು ಯಾವುದು ಜಾತಿ ಕುಟುಂಬ ಯಾವುದು ಮುಖ್ಯ ಆಗಲಿಲ್ಲ. ಅರುಣ್ ಕುಮಾರ್ ಪುತ್ತಿಲ ಅನ್ನುವ ವ್ಯಕ್ತಿ ಮುಖ್ಯ ಆಗಿರಲಿಲ್ಲ. ನಮಗೆ ಧರ್ಮ ಮುಖ್ಯ ಆಗಿತ್ತು, ನಮಗೆ ಪರಂಪರೆ ಮುಖ್ಯ ಆಗಿತ್ತು, ನಮಗೆ ದೇಶ ಮುಖ್ಯ ಆಗಿತ್ತು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9449259330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.